ಇದರ ಮಣ್ಣಿನ ಗಟ್ಟಿ ಮಾಡುವ ವಿಧಾನವನ್ನು ನಾವಿಲ್ಲಿ ಹಳೆ ಕ್ರಮದಲ್ಲಿ ಮಾಡ್ತಾ ಇದ್ದೇವೆ. ಇದು 50 ವರ್ಷದಿಂದ ನಮ್ಮ ಅಂಗಳವನ್ನು ಸರಿ ಮಾಡುವ ಒಂದು ವಿಧಾನ. ಈ ಮಳೆಯ ಅವಾಂತರಕ್ಕೆ ಬೇಕಾಗಿ ನಾವು ಒಂದು ಸೋಲಾರ್ ಡ್ರೈಯರ್ ಟನೆಲ್ ನಿರ್ಮಿಸುತ್ತಾ ಇದ್ದೇವೆ. ಇದರ ಹೈಟು ಸಾಧಾರಣ 10 ಫೀಟ್, 9 ಫೀಟ್ ಹೈಟು. ಮತ್ತು ಅಗಲ 22 ಫೀಟು. ಉದ್ದ 80 ಫೀಟು. ಇದು ಸ್ಕ್ವೇರ್ ಫೀಟಿಗೆ 90 ರೂಪಾಯಿಗೆ ನಟೇಶ್ ಎನ್ನುವರಿಗೆ ಕಾಂಟ್ರಾಕ್ಟ್ ಕೊಟ್ಟು ಕೆಲಸ ಮಾಡ್ತಾ ಇದ್ದೇವೆ. ಇದಕ್ಕೆ ಜಿನೇಗರ್ ಸೀಟನ್ನು ಅಳವಡಿಸಲಿಕ್ಕೆ ಅವರು ಒಪ್ಪಿದ್ದಾರೆ. ಎಗ್ರಿಪ್ಲಾಸ್ಟ್ ಕಂಪೆನಿ ಜಿನೇಗರ್ ಶೀಟ್ ಅಂತ ಹೇಳ್ತಾರೆ ಇದನ್ನು. ಇದು 200 GSM, ಅಂದರೆ ದಪ್ಪ ಕ್ವಾಲಿಟಿ, ಒಳ್ಳೆ ಕ್ವಾಲಿಟಿ, ಫಸ್ಟ್ ಕ್ವಾಲಿಟಿ. ಮತ್ತು ಇದು ಕಬ್ಬಿಣದ ಪೈಪು, GI ಪೈಪು, ಸ್ಕ್ವೇರ್ ಪೈಪು, 1.5 ಇಂಚಿನ ಸ್ಕ್ವೇರ್ ಪೈಪಿನಲ್ಲಿ ಇದನ್ನು ಸ್ಟ್ಯಾಂಡ್ ಮಾಡಿ ಮಾಡಲಾಗಿದೆ. ಹಾಗೆ ಬಾಕಿ ಎಲ್ಲ ಕೆಲಸಗಳು ನಟೇಶ್ ಅವರು ಇದನ್ನು ನಡೆಸಿಕೊಡ್ತಾ ಇದ್ದಾರೆ. ಅದಕ್ಕೆ ಮಧ್ಯದಲ್ಲಿ 3 ಸಪೋರ್ಟಿಂಗ್ ಕಂಬ ಮತ್ತು 2 ಡೋರು ನಿಮಗೆ ಲಾಕ್ ಮಾಡುವಾಗ ಡೋರು ಬೇಕಾದಾಗ ಇದರಲ್ಲಿ ಇಲ್ಲಿ ಹಿಂಜಸ್ ಎಲ್ಲ ಇಲ್ಲಿದೆ, 2 ಹಿಂಜಸ್ಸು. ಮತ್ತು ಜಿನೇಗರ್ ಶೀಟು ಮತ್ತು ಸ್ಕ್ವೇರ್ ಪೈಪ್, ಇದಕ್ಕೆ ನಾವು ಇಲ್ಲಿಂದ ಹೊರಗಿಂದ ಲಾಕ್ ಮಾಡಲಿಕ್ಕೆ ಆಗ್ತದೆ. ಅಡಿಕೆಯನ್ನು ಅಥವಾ ಯಾವುದೇ ಒಣಗಲಿಕ್ಕೆ ಹಾಕಿದ ವಸ್ತುಗಳನ್ನು ಲಾಕ್ ಮಾಡಿ ನಾವು ರಕ್ಷಣೆ ಮಾಡುವ ವಿಧಾನವನ್ನು ಕೂಡ ಇದರಲ್ಲಿ ಅಳವಡಿಸಲಾಗಿದೆ. ಈ ಅರ್ಥ್ ವರ್ಕು ಮತ್ತು ಲೆವೆಲಿಂಗ್, ಹಾಗೆ ಇದರ ಮಣ್ಣಿನ ಗಟ್ಟಿ ಮಾಡುವ ವಿಧಾನವನ್ನು ನಾವಿಲ್ಲಿ ಹಳೆ ಕ್ರಮದಲ್ಲಿ ಮಾಡ್ತಾ ಇದ್ದೇವೆ. ಇದು 50 ವರ್ಷದಿಂದ ನಮ್ಮ ಅಂಗಳವನ್ನು ಸರಿ ಮಾಡುವ ಒಂದು ವಿಧಾನ. ಇದಕ್ಕೆ ಪುಳಿಮಣೆ ಅಂತ ಹೇಳ್ತಾರೆ. ಪುಳಿಮಣೆಯಲ್ಲಿ ಮಣ್ಣನ್ನು ಹೊಡೆದು ಲೆವೆಲಿಂಗ್ ಮಾಡುವುದು. ಹಾಗೆ ಅದರ ಮೇಲೆ ನಾವು ಸೆಗಣಿ ಗುಡಿಸಿ, ಸೆಗಣಿ ಮತ್ತು ಬೂದಿ ಇದನ್ನು ಮಿಕ್ಸ್ ಮಾಡಿ ಗುಡಿಸಿ ಅದರ ಅಲ್ಲಲ್ಲಿಯ ಅಂಗಳದಲ್ಲಿ ಇರುವ ಕ್ಯಾವಿಟಿಯನ್ನು ಎಲ್ಲ ಕ್ಲೋಸ್ ಮಾಡಿ ಹೊಳಿಮಣೆಯಲ್ಲಿ ಹೊಡೀತಾ ಇದ್ದೇವೆ. ಸೈಡಿಗೆ ಸಿಮೆಂಟಿನ ಬ್ಲಾಕಿನಲ್ಲಿ ಕವರ್ ಮಾಡಿದ್ದೇವೆ. ಇದನ್ನು ಮೇಸ್ತ್ರಿಗಳು ಬಂದು, ಗಾರೆ ಕೆಲಸದವರು ಬಂದು ಮಾಡಿಕೊಟ್ಟಿದ್ದಾರೆ. ಹಾಗೆ ಇದಕ್ಕೆ ಟೋಟಲ್ ಸುಮಾರು ಅಂದಾಜು ಖರ್ಚು 180,000 ಬರ್ಬೋದು ಅಂತೇಳಿ ಅಂದಾಜು ನಿರೀಕ್ಷೆ. ಅವರ ಖರ್ಚು ಸ್ಕ್ವೇರ್ ಫೀಟಿಗೆ 90 ರೂಪಾಯಿ ಅಂತ ಹೇಳಿದ್ದಾರೆ. ಮತ್ತು ನನ್ನ ಅರ್ಥ ವರ್ಕು ಇದೆಲ್ಲ ನಾನೇ ಸ್ವಂತ ಮಾಡಬೇಕಾಗಿದೆ. ಇದರ ಕೆಲಸಗಳೆಲ್ಲ ಸೇರಿ 180,000 ಅಂದಾಜಿ ಬರಬಹುದು. ಇನ್ನು ಸೆಗಣಿ ಸರಿಸುವ ಕೆಲಸ ಎಲ್ಲ ಇದೆ, ಮತ್ತು ಕ್ಲೀನಿಂಗ್ ಕೆಲಸ ಇದೆ. ಇದೆಲ್ಲ ಆಗುವಾಗ ಸುಮಾರು 1 ವಾರದಿಂದ ಈ ಕೆಲಸ ನಡೀತಾ ಇದೆ. ಕೆಲಸ ಮಾಡಿದವರಿಗೆ ಧನ್ಯವಾದಗಳು. ಕೇಳಿದ ಎಲ್ಲ ಪ್ರೇಕ್ಷಕರಿಗೂ, ನೋಡಿದ ಎಲ್ಲ ಪ್ರೇಕ್ಷಕರಿಗೂ ಧನ್ಯವಾದಗಳು.